ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಿರು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಸಂಬಂಧಿಸಿದಂತೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಸಿ ಇ ಟಿ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಇನ್ನೇನು ಮ್ಯಾಕ್ಸಿಮಮ್ ಅಂದರೆ ಒಂದು ತ್ರೀ ಮಂತ್ಸಲ್ಲಿ ನಿಮಗೆ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಆ ಒಂದು ಪರೀಕ್ಷೆಗೆ ಸಿದ್ಧತೆಗೋಸ್ಕರ ನಾನು ಪ್ರೀವಿಯಸ್ ಇಯರ್ನಲ್ಲಿ ನಡೆದಂತಹ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ನಲವತ್ತೊಂದು ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರ ಸಮೇತ ನೀಡುತ್ತೇನೆ ಅಂತ ಹೇಳಿದ್ದೆ ಈಗಾಗಲೇ ಇಪ್ಪತ್ತಕ್ಕೂ ಹೆಚ್ಚು ವಿಡಿಯೋಗಳು ನನ್ನ ಒಂದು ಚಾನಲ್ನಲ್ಲಿ ನಿಮಗೆ ಅಪ್ಲೋಡ್ ಮಾಡಲಾಗಿದ್ದು ಅದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಗಿರುತ್ತೆ ಇಪ್ಪತ್ತು ಕ್ವಶನ್ ಪೇಪರ್ಸ್ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅಥವಾ ಒಂದು ವೀಡಿಯೋನಲ್ಲಿ ನಿಮಗೆ ಹಂಡ್ರೆಡ್ ಕ್ವಶನ್ಸ್ ಸಿಕ್ಕರೂ ಕೂಡ ಈಗಾಗಲೇ ನಾನು ಎರಡು ಸಾವಿರ ಪೊ ಪೊಲೀಸ್ ಕಾನ್ಸ್ಟೇಬಲ್ ಪ್ರೀವಿಯಸ್ ಇಯರ್ ಕೇಳಿರೋಂಥ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಇಪ್ಪತ್ತೊಂದು ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಟೋಟಲ್ ನಿಮಗೆ ನಲವತ್ತೊಂದು ಪಿ ಸಿ ಅಪ್ಲಿಕೇ ಪೊಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಹಾಗೆ ಪಿ ಎಸ್ ಐ ಮೂವತ್ತೈದು ಪಿ ಎಸ್ ಐ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಪೇಪರ್ ಟು ಹಾಗಾದರೆ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಹಾಗಾದರೆ ಇಲ್ಲಿ ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆ ನಡೆದಿರೋಂಥದ್ದು ಹದಿನೆಂಟು ಒಂದು ಎರಡು ಸಾವಿರದ ಹದಿನೈದು ಭಾನುವಾರ ಕೆ ಎಸ್ ಪಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಸಿವಿಲ್ ಪಿ ಸಿ ಎಕ್ಸಾಮ್ಗೆ ನಡೆದಂತಹ ಒಂದು ಪ್ರಶ್ನೆ ಪತ್ರಿಕೆ ಶ್ರೇಣಿ ಬಿ ಬಿ ಸಿರೀಸ್ನ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ತಂದಿದ್ದೀನಿ ಸ್ನೇಹಿತರೆ ಕೇವಲ ತೊಂಬತ್ತು ನಿಮಿಷಗಳಲ್ಲಿ ನೂರು ಅಂಕಗಳಿಗೆ ನೂರು ಅಂಕಗಳಿಗೆ ನೂರು ಪ್ರಶ್ನೆಗಳನ್ನು ನೀವು ಅಟೆಂಡ್ ಮಾಡಬೇಕಾಗುತ್ತೆ ನೆಗೆಟಿವ್ ಕೂಡ ಇರೋದರಿಂದ ನೀವು ತುಂಬ ಕೇರ್ಫುಲ್ಲಾಗಿ ಅಟೆಂಡ್ ಮಾಡಬೇಕಾಗುತ್ತೆ ಇದೊಂದು ಪ್ಯೂರ್ಲಿ ಬೇಸ್ಡ್ ಆನ್ ನಿಮ್ಮ ಒಂದು ಟಿ ಬೇಸ್ ಮೇಲೆ ನೆಕ್ಸ್ಟ್ ಸೆಲೆಕ್ಷನ್ನು ಇರ್ಬೋದು ಅಥವಾ ಫಿಸಿಕಲ್ ಎಕ್ಸಾಮ್ಗೆ ಇನ್ವೈಟ್ ಮಾಡ್ತಾರೆ ಒಂದಿಷ್ಟು ಫೈವ್ನಲ್ಲಿ ಇದೆಲ್ಲ ನೀವು ಅವನು ನೋಟಿಫಿಕೇಷನಲ್ಲಿ ಇದೆಲ್ಲ ಮಾಹಿತಿಯನ್ನು ನಿಮಗೆ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಮಿನಿಮಮ್ ಕ್ವಾಲಿಫಿಕೇಷನ್ ಏನು ಬೇಕೆಲ್ಲದೂ ಕೂಡ ತಿಳಿಸಿದ್ದೀನಿ ಹಾಗಾದರೆ ಈ ಒಂದು ವೀಡಿಯೋನ ಶುರು ಮಾಡೋಣ ಬನ್ನಿ ಅಂಡ್ರೆಡ್ ಕ್ವಶನ್ಸ್ ಇದೆ ಅದಕ್ಕೆ ಕೆಲವೊಂದನ್ನು ನೀವು ಅಪ್ಡೇಟ್ ಮಾಡ್ಕೊಳ್ಬೇಕು ನೋಟು ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ಕೆಲವೊಂದನ್ನು ಅಪ್ಡೇಟ್ ಮಾಡ್ಕೊಳ್ಬೇಕು ನೀವು ಡೇಟ್ಸ್ಗಳು ಇರ್ಬೋದು ಅಥವಾ ಕೆಲವೊಂದು ಸ್ಪೋರ್ಟ್ಸ್ ಅಥವಾ ಪಾಲಿಟಿಕ್ಸ್ ರಿಲೇಟೆಡ್ ಇದ್ದರೆ ಅದನ್ನ ಬಿಟ್ಟರೆ ನೀವು ಆಲ್ಮೋಸ್ಟ್ ಹಿಸ್ಟ್ರಿ ಮತ್ತು ಜಿಯೋಗ್ರಫಿ ಯಾವುದೇ ರೀತಿ ಮೆಜಾರಿಟಿ ಚೇಂಜ್ ಆಗಲ್ಲ ಕಾನ್ಸ್ಟಿಟ್ಯೂಷನ್ ಇರ್ಬೋದು ಮೆಜಾರಿಟಿ ಚೇಂಜ್ ಆಗಲ್ಲ ಏನಾದರೂ ಅಮೆಂಡ್ಮೆಂಟ್ಸ್ ಆಗಿದ್ದರೆ ಚೇಂಜಸ್ ಇದ್ದರೆ ಸ್ವಲ್ಪ ನಾವು ಅಪ್ಡೇಟ್ ಮಾಡ್ಕೊಂಡ್ರೆ ವೆಲ್ ಅಂಡ್ ಗುಡ್ ಕ್ಲಿಯರ್ ಹಾಗಾದ್ರೆ ಇವತ್ತು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ ಬನ್ನಿ ಜಾಗತಿಕ ಜನಸಂಖ್ಯಾ ದಿವಸವನ್ನು ಯಾವತ್ತು ಆಚರಿಸಲಾಗುತ್ತದೆ ಪ್ರತಿ ವರ್ಷ ಜುಲೈ ಹನ್ನೊಂದರಂದು ಸೆಕ್ಸ್ ರೇಷಿಯೋ ಎಂದರೆ ಇದಕ್ಕೆ ಸರಿಯಾದ ಉತ್ತರ ಡಿ ಪುರುಷ ಮತ್ತು ಮಹಿಳೆಯರ ಜನಸಂಖ್ಯೆಯ ನಡುವಿನ ಅನುಪಾತ ಸಾವಿರಕ್ಕೆ ಎಷ್ಟು ಜನ ಇದ್ದಾರೆ ಸಾವಿರ ಪುರುಷರಿಗೆ ಮಹಿಳೆಯರು ಎಷ್ಟು ಜನ ಇದ್ದಾರೆ ಅಂತ ಒಂದು ವ್ಯತ್ಯಾಸವನ್ನು ಅಥವಾ ನಡುವಿನ ಅನುಪಾತವನ್ನು ಕಂಡುಹಿಡಿತಾರಲ್ವ ಅದಕ್ಕೆ ನಾವೇನಂತ ಕರಿತೀವಿ ಲಿಂಗಾನುಪಾತ ಅಥವಾ ಸೆಕ್ಸ್ ರೇಷಿಯೋ ಅಂತೇಳಿ ಕರಿತೀವಿ ಜೀವ ನಿರೀಕ್ಷಿಸುವಿಕೆ ಎಂದರೆ ಮನುಷ್ಯನ ಸರಾಸರಿ ಬದುಕ ಬದುಕುವಿಕೆಯ ಕಾಲವನ್ನು ನಾವು ಜೀವ ನಿರೀಕ್ಷಿಸುವಿಕೆ ಎಂದು ಕರೆಯುತ್ತೇವೆ ಮೆಗಲೋಪೋಲಿಸ್ ಎಂಬುದು ಒಂದು ಗ್ರೀಕ್ ಭಾಷೆಯ ಪದ ಹಾಗೆಂದರೆ ಮಹಾನಗರ ಅಂತ ಅರ್ಥ ಎಚ್ ಡಿ ಐ ಇದೆಂದರೆ ಎಚ್ ಡಿ ಐನ ವಿಸ್ತೃತ ರೂಪ ಫುಲ್ ಫಾರ್ಮ್ ಕೇಳ್ತಾ ಇದ್ದಾರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಅರ್ಥ ಎಚ್ ಡಿ ಐ ಅಂತಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಧರ್ಮಚಕ್ರ ಇದು ಯಾರ ಸಂಕೇತವಾಗಿತ್ತು ಧರ್ಮಚಕ್ರ ಎನ್ನುವುದು ಬುದ್ಧ ಧರ್ಮದ ಒಂದು ಸಂಕೇತವಾಗಿತ್ತು ದೇವನಾಮ್ ಪ್ರಿಯ ಇದು ಯಾರ ಹೆಸರಿಗೆ ಸಂಬಂಧಿಸಿದ್ದು ಅಶೋಕರ ಹೆಸರಿಗೆ ಸಂಬಂಧಿಸಿದ್ದು ಚೀನಾ ದೇಶದ ಪ್ರವಾಸಿಗನಾದ ಫಾಯಿಯಾನ್ ಯಾರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದನು ಚಂದ್ರಗುಪ್ತ ಎರಡನೆಯವರು ಅಶ್ವಗಳನ್ನು ವರ್ಗಿಸುವ ಧಾಗ್ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಆಯ್ಕೆಗಳು ಅಲ್ಲಾವುದ್ದೀನ್ ಕಿಲ್ಜಿ ರಾಜ ತೋಡರಮಲ್ಲನು ಅಕ್ಬರ್ನ ಕಂದಾಯ ಮಂತ್ರಿಯಾಗಿ ಇದ್ದನು ವರ್ಲ್ಡ್ ವೈಡ್ ವೆಬ್ ಅನ್ನು ಕಂಡುಹಿಡಿದವರು ವರ್ಲ್ಡ್ ವೈಡ್ ವೆಬ್ ಡಬ್ಲ್ಯೂ 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 ಅಂತ ಯೂಸ್ ಮಾಡ್ತೀವಲ್ವ ಕಂಪ್ಯೂಟರ್ನಲ್ಲಿ ಅದರನ್ನು ಕಂಡಿಡಿದಂಥವರು ಟಿಮ್ ಬರ್ನರ್ ಬರ್ನರ್ಸ್ ಟಿಮ್ ಬರ್ನರ್ಸ್ ಲೀ ಅವರು ಸೋನಾಲಿಕಾ ಮತ್ತು ಕಲ್ಯಾಣ ಸೋನೆ ಇವುಗಳ ಯಾವುದರ ತಳಿಗಳು ಗೋಧಿ ಜೀವಶಾಸ್ತ್ರಜ್ಞರಾದ ಡೂಯೋ ಜೇಮ್ಸ್ ಡಿ ವ್ಯಾಟ್ಸನ್ ಅಮೆರಿಕದವರು ಮತ್ತು ಫ್ರಾನ್ಸಿಸ್ ಕ್ರಿಕ್ ಯು ಕೆರವರು ಸಾವಿರದ ಒಂಬೈನೂರ ಮೂರರಲ್ಲಿ ಏನನ್ನು ಕಂಡುಹಿಡಿದರು ಡಿ ಎನ್ ಎ ಸಂರಚನೆಯನ್ನ ಇವರು ಕಂಡುಹಿಡಿದಿದ್ದರು ಇವರು ಅಮೆರಿಕ ಮತ್ತು ಯು ಕೆ ದೇಶದವರು ಆಪ್ಟಿಕಲ್ಸ್ ಫೈಬರ್ ಆಪ್ಟಿಕಲ್ ಫೈಬರ್ ಈ ತತ್ವದ ಮೇಲೆ ಕೆಲಸ ಮಾಡುತ್ತದೆ ಒಟ್ಟು ಆಂತರಿಕ ಪ್ರತಿಬಿಂಬದ ಒಂದು ತತ್ವದ ಮೇಲೆ ಈ ಒಂದು ಆಪ್ಟಿಕಲ್ ಫೈಬರ್ ಕೆಲಸ ಮಾಡುತ್ತದೆ ಎಲೆಕ್ಟ್ರಿಕ್ ಬಲ್ಪ್ಗಳನ್ನು ತುಂಬಿಸು ತುಂಬಿಸಿರುವ ಅನಿಲ ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ತುಂಬಿಸಿರುವ ಅನಿಲ ನೈಟ್ರೋಜನ್ ನೀವು ಒಂದರಿಂದ ನೂರರವರೆಗೆ ಎಲ್ಲ ಸಂಖ್ಯೆಗಳನ್ನು ಬರೆದರೆ ಮೂರು ಮೂರು ಅನ್ನೋ ಎಷ್ಟು ಸಲ ಬರೆದಿರ್ತೀರಾ ಮೂರು ಅನ್ನೋ ಒಂದು ಸಂಖ್ಯೆ ಎಷ್ಟು ಸಾರಿ ಬರೀತೀರಾ ಅಂತ ಕೇಳ್ತಾರೆ ಈಗ ಮೂವತ್ತ್ಮೂರು ಬರೀತಾರೆ ಹದಿಮೂರು ಇಪ್ಪತ್ತ್ಮೂರು ಆ ರೀತಿ ಟೋಟಲ್ ನೀವು ಇಪ್ಪತ್ತು ಸಂಖ್ಯೆಗಳನ್ನು ಮೂರು ಅಂತೇಳಿ ಬರಿತೀರಿ ಇಪ್ಪತ್ತು ಬಾರಿ ಬರೀತೀರಾ ಮೂರು ಅನ್ನೋದನ್ನು ಇದು ಕೂಡ ಮೆಂಟಲೇಬಿಲಿಟಿ ರಿಲೇಟೆಡ್ ಜಸ್ಟ್ ಸ್ಕ್ರೀ ಸ್ಕ್ರೀನ್ಶಾಟ್ನ ತಕ್ಕೊಳ್ಳಿ ಬ್ಲಡ್ ರಿಲೇಷನ್ ಸಂಬಂಧಿಸಿದ್ದೆ ಎ ಮತ್ತು ಬಿ ಈ ರೀತಿ ಬರೆದು ಬಿಟ್ಟು ನೀವು ವರ್ಕ್ ಮಾಡಬೇಕು ಇದನ್ನು ನಾನು ನಿಮಗೆ ಸೊಲ್ಯೂಷನ್ ಕೂಡ ಮಾಡ್ತೀನಿ ನೆಕ್ಸ್ಟ್ ಮೆಂಟಲೇಬಿಲಿಟಿ ಎಲ್ಲ ವೀಡಿಯೋಸು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ಹೋಗ್ತೀನಿ ವಿಡಿಯೋ ಮೂಲಕ ಈ ಹುಡುಗಿಯು ನನ್ನ ತಾಯಿಯ ಮೊಮ್ಮಗನ ಪತ್ನಿಯಾಗಬೇಕು ಎಂದು ಅರುಣ್ ಹೇಳಿದರೆ ಅರುಣ್ ಹುಡುಗಿಗೆ ಏನಾಗಬೇಕು ಅಂತ ಹೇಳ್ತಾರೆ ಮಾವ ಅಂತ ಆಗಬೇಕು ಇದನ್ನು ನೀವು ವರ್ಕ್ ಮಾಡಿ ಹಾಗೆ ಇದು ಒಂದು ಒಬ್ಬ ಒಂದು ತರಗತಿಯ ಎಲ್ಲ ಹುಡುಗರನ್ನು ಒಂದೇ ಸಾಲಿನ ನಿಲ್ಲಿಸಿದಾಗ ಒಬ್ಬ ಹುಡುಗನು ಆ ಸಾಲಿನಲ್ಲಿ ಎರಡನೇ ಬದಿಗೆ ಹತ್ತೊಂಬತ್ತನೆಯವರು ಹತ್ತೊಂಬತ್ತನೆಯವರಾದರೆ ಒಟ್ಟು ಆ ತರಗತಿಯಲ್ಲಿ ಎಷ್ಟು ಹುಡುಗರಿದ್ದಾರೆ ಒಟ್ಟು ಮೂವತ್ತೇಳು ಹುಡುಗರಿದ್ದಾರೆ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಜನವರಿ ಮೂವತ್ತನೇ ದಿವಸವು ಗುರುವಾರವಾದರೆ ಎರಡು ಸಾವಿರದ ಮೂರನೇ ಇಸ್ವಿ ಮಾರ್ಚ್ ಎರಡು ಯಾವ ದಿವಸವೂ ಆಗುತ್ತದೆ ಅಂತ ಕೇಳ್ತಾರೆ ಯಾವ ವಾರ ಆಗುತ್ತೆ ಅಂತ ಇದ್ದಾರೆ ಅದು ಭಾನುವಾರ ಇದು ಕ್ಯಾಲೆಂಡರ್ ರಿಲೇಟೆಡ್ ಪ್ರಾಬ್ಲಮ್ಮು ನಾನು ನಿಮಗೆ ವರ್ಕ್ ಮಾಡಿ ತೋರಿಸ್ತೀನಿ ಭಾರತ ಎಂಬ ಪದವು ಈ ಕೆಳಗಿನ ಯಾವುದರಿಂದ ರೂಪಿಸಲ್ಪಟ್ಟಿದೆ ಪಟ್ಟಿದೆ ಇಂಡೋಸ್ ಎಂಬ ಪರ್ಷಿಯನ್ ಪದದಿಂದ ಇದು ರೂಪಿಸಲ್ಪಟ್ಟಿದೆ ಬುದ್ಧ ಚರಿತವನ್ನು ಬರೆದವರು ಅಶ್ವಘೋಷ ಪ್ರಾಚೀನ ಶಿಲಾಯುಗದ ಮಾನವ ಬಳಸುತ್ತಿದ್ದ ಕಠಿಣವಾದ ಕಲ್ಲು ಕ್ವಾರ್ಟ್ ಜೈಟ್ ಅಂತೇಳಿ ಕಲ್ಲನ್ನು ಬಳಸ್ತಾ ಇದ್ರು ನಾಲ್ಕು ವೇದಗಳಲ್ಲಿ ನಾಲ್ಕು ವೇದಗಳಲ್ಲಿ ಯಾವ ವೇದವು ಮೊದಲು ಬರೆಯಲ್ಪಟ್ಟಿದೆ ಋಗ್ವೇದ ಜೈನರು ಒಟ್ಟು ಇಪ್ಪತ್ನಾಲ್ಕು ಜನ ತೀರ್ಥಂಕರರು ಇದ್ದರಂದು ನಂಬುತ್ತಾರೆ ಇಪ್ಪತ್ತ್ಮೂರನೇ ತೀರ್ಥಂಕರು ಯಾರು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಪಾರ್ಶ್ವನಾಥ ಮೂರನೇ ದುಂಡು ಮೇಜಿನ ಪರಿಷತ್ತು ನಡೆದ ವರ್ಷ ಸಾವಿರದ ಒಂಬೈನೂರ ಮೂವತ್ತೆರಡು ಯಾವ ಒಂದು ದುಂಡು ಮೇಜಿನ ಸಭೆ ಮೂರು ನಡೆದಿದೆ ಯಾವ ವರ್ಷ ಅಂತ ನೋಡ್ಕೊಳ್ಳಿ ದಯಮಾಡಿ ಹಾಗೆ ಯಾವ ಒಂದು ದುಂಡು ಮೇಜಿನಲ್ಲಿ ಯಾರು ಭಾಗವಹಿಸಿದ್ದರು ಗಾಂಧೀಜಿಯವರಾದರೆ ಎರಡನೇ ಒಂದು ದುಂಡು ಮೇಜಿನಲ್ಲಿ ಭಾಗವಹಿಸಿದ್ರು ಮೂರೂ ದುಂಡು ಮೇಜಿನ ಸಭೆಯಲ್ಲಿ ಒಂದು ಎರಡು ಮೂರರಲ್ಲಿ ಭಾಗವಹಿಸಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದ್ರ ಬಗ್ಗೆ ಮಾಹಿತಿ ಕಿ ಗೊತ್ತಿರಬೇಕು ಕೇಳ್ತಾನೆ ಇಂಪಾರ್ಟೆಂಟ್ ಒಂದು ಕ್ವಶನ್ ಇದ್ದೇ ಇರುತ್ತೆ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಹೀಗೆ ಹೇಳಿದವರು ಸುಭಾಷ್ ಚಂದ್ರ ಬೋಸ್ರವರು ಕೆಂಪು ಅಂಗಿ ಚಳುವಳಿಯನ್ನು ಪ್ರಾರಂಭಿಸಿದವರು ಖಾನ್ ಅಫ್ತು ಅಬ್ದುಲ್ ಗಫಾರ್ ಖಾನ್ ಇವರನ್ನು ನಾವು ಗಡಿನಾಡ ಗಾಂಧಿ ಅಂತೇಳಿ ಕೂಡ ಕರಿತೀವಿ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ರವರ ಆಯೋಗವು ಭಾರತಕ್ಕೆ ಬಂದ ವರ್ಷ ಸಾವಿರದ ಒಂಬೈನೂರ ನಲವತ್ತೆರಡು ಸಾವಿರದ ಒಂಬೈನೂರ ಮೂವತ್ತೇಳರ ಚುನಾವಣೆಯಲ್ಲಿ ಈ ಕೆಳಗಿನ ಯಾವ ಎರಡು ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ನ ಸರ್ಕಾರವು ಇರಲಿಲ್ಲ ಬಂಗಾಳ ಮತ್ತು ಪಂಜಾಬ್ ಜೆಲಿಯನ್ ವಾಲಾಬಾಗ್ ಸ ಬಾಗ್ನ ಸಭೆಯಲ್ಲಿ ಜನರ ಮೇಲೆ ಗುಂಡು ಹಾರಿಸಲು ಆಜ್ಞೆ ನೀಡಿದ ವ್ಯಕ್ತಿ ಡಯರ್ ಬಂಗಾಳದ ವಿಭಜನೆಯು ಯಾವ ವರ್ಷದಲ್ಲಿ ನಡೆಯಿತು ಸಾವಿರದ ಒಂಬೈನೂರ ಐದು ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನು ಆರಂಭಿಸಿದರು ಆಗ ಭಾರತದಲ್ಲಿ ಗವರ್ನರ್ ಜನರಲ್ ಆಗಿ ಯಾರಾಗಿದ್ದರು ಅಂತ ಕೇಳಿದ್ದಾರೆ ಅದಕ್ಕೆ ಸರಿಯಾದ ಉತ್ತರ ಬಿ ಲಾರ್ಡ್ ಲಿನ್ ಲಿತಿಗೋ ಸೈಮನ್ ಆಯೋಗದ ವಿರುದ್ಧದ ಚಳುವಳಿಯಲ್ಲಿ ಪೊಲೀಸ್ ಲಾಠಿ ಚಾರ್ಜ್ಗೆ ಬಲಿಯಾದ ವ್ಯಕ್ತಿ ಯಾರು ಲಾಲಾ ಲಜಪತ್ ರಾಯ್ ಮಹಾತ್ಮ ಗಾಂಧೀಜಿಯವರು ದಂಡಿ ಯಾತ್ರೆಯನ್ನು ಪ್ರಾರಂಭಿಸಿದ ವರ್ಷ ಸಾವಿರದ ಒಂಬೈನೂರ ಮೂವತ್ತು ಇಳಕಲ್ ಸೀರೆಗಳಿಗೆ ಪ್ರಸಿದ್ಧಿಯಾಗಿರುವ ಇಳಕಲ್ ಪಟ್ಟಣವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಇಳಕಲ್ ತಾಲೂಕದು ಕರ್ನಾಟಕವು ತನ್ನ ಈಗಿನ ಹೆಸರನ್ನು ಯಾವಾಗಿನಿಂದ ಪಡೆಯಿತು ಯಾವಾಗ ಮರುನಾಮಕರಣ ಮಾಡಿತ್ತು ಅಂದರೆ ಫಸ್ಟ್ ಅದು ಮೈಸೂರಿನ ಒಂದು ರಾಜ್ಯ ಅಂತ ಇತ್ತು ಆಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ದೇವರಾಜ್ ಅರಸ್ರವರು ಮುಖ್ಯಮಂತ್ರಿ ಆಗಿರುವಂತಹ ಒಂದು ಸಂದರ್ಭದಲ್ಲಿ ಕರ್ನಾಟಕ ಎಂಬ ಒಂದು ಪದದಿಂದ ಮರುನಾಮಕರಣ ಮಾಡಲಾಯಿತು ಆವಾಗಿನಿಂದ ಕೂಡ ಈಗಲೂ ಕೂಡ ನಾವು ಕರ್ನಾಟಕ ಎಂದೇ ಬಳಸ್ತಾ ಇದ್ದೀವಿ ಭಾರತದ ರಾಷ್ಟ್ರಗೀತೆಯಾದ ಜನಗಣ ಮನವನ್ನು ಬರೆದವರು ಯಾರು ರವೀಂದ್ರನಾಥ್ ಟ್ಯಾಗೋರ್ ಅವರು ಕೈಗಾ ಅಣುಶಕ್ತಿ ಸ್ಥಾವರವು ಯಾವ ಜಿಲ್ಲೆಯಲ್ಲಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಂಬತ್ತನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವ ಜಿಲ್ಲೆಯಲ್ಲಿ ನಡೆಯಿತು ಕೊಡಗು ಈಗ ರೀಸೆಂಟಾಗಿ ಕರೆಂಟ್ ಅಫೇರ್ಸು ನೋಡ್ಕೊಳ್ಳಿ ರೀಸೆಂಟ್ ಟೂ ತೌಸಂಡ್ ಟ್ವೆಂಟಿ 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 ಒನ್ನಲ್ಲಿ ನಡೆದಿದ್ದರೆ ಆ ಒಂದು ಡೇಟು ಮತ್ತು ಎಲ್ಲಿ ನಡೆಯಿತು ಯಾರು ಅಧ್ಯಕ್ಷರ ಅಧ್ಯಕ್ಷತೆ ವಹಿಸಿದ್ರು ಇದೆಲ್ಲವೂ ಕೂಡ ಮಾಹಿತಿಯನ್ನು ನಾವು ಕಲೆಕ್ಟ್ ಮಾಡಿಕೊಳ್ಬೇಕು ಕ್ಲೋರೋಫಿಲ್ನ ಮಧ್ಯದಲ್ಲಿರುವ ಭಾಗ ಮ್ಯಾಗ್ನೀಷಿಯಮ್ ವಾಷಿಂಗ್ ಸೋಡಾ ಇದು ಯಾವುದರ ಸಾಮಾನ್ಯ ಹೆಸರು ಸೋಡಿಯಂ ಕಾರ್ಬೋನೇಟ್ನ ಒಂದು ಸಾಮಾನ್ಯ ಹೆಸರು ಪೆನ್ಸಿಲ್ನಲ್ಲಿ ಉಪಯೋಗಿಸುವ ವಸ್ತು ಯಾವುದು ಅಂತಂದರೆ ಗ್ರಾಫೈಟ್ ಸಿಲಿಕಾನ್ ಕಾರ್ಬೈಡನ್ನು ಈ ಕೆಳಗಿನ ಯಾವುದರಲ್ಲಿ ಉಪಯೋಗಿಸುತ್ತಾರೆ ಬಹಳ ಗಟ್ಟಿಯಾದ ವಸ್ತುಗಳನ್ನು ತುಂಡು ಮಾಡುವಲ್ಲಿ ಸಿಲಿಕಾನ್ ಕಾರ್ಬೈಡ್ ಅನ್ನು ಬಳಸುತ್ತಾರೆ ಬಲೂನ್ಗಳಲ್ಲಿ ಯಾವುದನ್ನು ತುಂಬಿರುತ್ತಾರೆ ಹೀಲಿಯಂ ಆರುವ ಬಲೂನ್ ಇರ್ಬೋದು ಅಥವಾ ಬಲೂನ್ಗಳಲ್ಲಿ ನಾರ್ಮಲಾಗಿ ಯಾವ ಒಂದು ಗಾಳಿಯನ್ನು ತುಂಬುತ್ತಾರೆ ಅಥವಾ ಯಾವುದನ್ನು ತುಂಬುತ್ತಾರೆ ಅಂತಂದರೆ ಹೀಲಿಯಮನ್ನು ತುಂಬುತ್ತಾರೆ ಎರಡು ಸಾವಿರದ ಹದಿನಾಲ್ಕರ ನೊಬೆಲ್ ಶಾಂತಿ ಪ್ರಶಸ್ತಿಯು ಯಾರಿಗೆ ದೊರಕಿತ್ತು ಕೈಲಾಸ್ ಸತ್ಯಾರ್ಥಿ ಹಾಗೆ ಎರಡು ಸಾವಿರದ ಇಪ್ಪತ್ತು ಅಥವಾ ಇಪ್ಪತ್ತೊಂದರದ್ದು ನೋಟ್ಗಳು ಯಾವ್ಯಾವ ಕ್ಷೇತ್ರಕ್ಕೆ ಯಾರ್ಯಾರಿಗೆ ಕೊಟ್ಟಿದ್ದಾರೆ ವಿಜ್ಞಾನಕ್ಕಿರ್ಬೋದು ಅಥವಾ ಅದೇ ರೀತಿ ಶಾಂತಿಗೆ ಅರ್ಥಶಾಸ್ತ್ರಕ್ಕಿರ್ಬೋದು ಹಾಗಾಗಿ ಸೈಬರ್ ಕ್ರೈಮ್ ಎಂದರೆ ನೀವು ಏನೆಂದು ಅರ್ಥ ಮಾಡಿಕೊಂಡಿದ್ದೀರಾ ಕಂಪ್ಯೂಟರ್ ಅಥವಾ ಮೊಬೈಲ್ ಮೂಲಕ ಅಪರಾಧ ಅಪರಾಧ ಮಾಡುವುದನ್ನು ಸೈಬರ್ ಕ್ರೈಮ್ ಅಂತೇಳಿ ಕರೀತಾರೆ ಸೈಬರ್ ಕ್ರೈಮ್ ಯಾವಾಗ ಇಂಟ್ರೊಡ್ಯೂಸ್ ಆಗಿದೆ ಅಥವಾ ಸೈಬರ್ ಕ್ರೈಮ್ ಆ್ಯಕ್ಟ್ ಯಾವಾಗ ಬಂದಿದೆ ಅಂತಂದರೆ ಎರಡು ಸಾವಿರ ಟೂ ತೌಸಂಡ್ನಲ್ಲಿ ಉತ್ತರಿ ನೃತ್ಯ ಮತ್ತು ಭೋಲಕ್ ಆಟ ನೃತ್ಯ ಇವುಗಳ ಕರ್ನಾಟಕದ ಯಾವ ಭಾಗದ ಪ್ರಸಿದ್ಧ ನೃತ್ಯಗಳು ಕೊಡಗು ನಾಗಾಲ್ಯಾಂಡ್ನ ರಾಜಧಾನಿಯು ಯಾವುದಂದ ಕೇಳ್ತಾ ಇದ್ದಾರೆ ಕೊಯಿಮಾ ಕರ್ನಾಟಕ ಪೊಲೀಸ್ ಅಕಾಡೆಮಿಯು ಯಾವ ಊರಿನಲ್ಲಿದೆ ಯಾವ ಒಂದು ನಗರದಲ್ಲಿದೆ ಅಂತ ಕೇಳ್ತಾರೆ ಅದು ಕಂಡುಬರುವುದು ಮೈಸೂರಿನಲ್ಲಿ ಜೋಗ ಫಾಲ್ಸ್ ಯಾವ ನದಿಯಲ್ಲಿದೆ ಅಥವಾ ಯಾವ ನದಿಯ ಮೇಲಿದೆ ಅಂತ ಕೇಳಿದರೆ ಅದು ಶರಾವತಿ ನದಿ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು ನದಿಯ ಡಾಲ್ಫಿನ್ ಅನ್ನು ನಾವು ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಎಂದು ಕರೆಯುತ್ತೇವೆ ಪಂಪ ರನ್ನ ಪೊನ್ನ ರೆಂದರೆ ಯಾರು ಅಂತ ಕೇಳಿದರೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಕನ್ನಡ ಭಾಷೆಯ ಕವಿಗಳು ಇವರು ದ್ವಾರಸಮುದ್ರವೆಂದು ಯಾವ ಸ್ಥಳವನ್ನು ಕರೆಯುತ್ತಾರೆ ಆಸನದ ಅಳೆಬೀಡು ಒಂದು ಊರನ್ನು ದ್ವಾರಸಮುದ್ರ ಎಂದು ಕರೆಯುತ್ತಾರೆ ಡೆಮೋಗ್ರಫಿ ಎಂದರೆ ಏನು ಮಾನವ ಜನಸಂಖ್ಯೆಯ ಗುಣಗಳನ್ನು ಅಧ್ಯಯನ ಮಾಡುವುದನ್ನು ನಾವು ಡೆಮೋಗ್ರಫಿ ಎಂದು ಕರೆಯುತ್ತೇವೆ ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ಹೊಸದಾಗಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಇದು ಬಂದ್ಬಿಟ್ಟು ನಿಮಗೆ ಎರಡು ಸಾವಿರದ ಹದಿನೈದರಲ್ಲಿ ನಡೆದರಿಂದ ಆ ಒಂದು ವರ್ಷದಲ್ಲಿ ಕೇಳಿದರೆ ಈಗ ಪ್ರೆಸೆಂಟ್ ರೀಸೆಂಟಾಗಿ ಮೊನ್ನೆ ಏನಾದರೂ ಎಲೆಕ್ಷನ್ ಕೆಲವೊಂದು ರಾಜ್ಯಗಳಲ್ಲಿ ನಡೆದು ತಮಿಳುನಾಡು ಇರ್ಬೋದು ಬೇರೆ ರಾಜ್ಯಗಳಲ್ಲಿ ಅಲ್ಲಿ ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದರೆ ಅದು ಸ್ವಲ್ಪ ಮಾಹಿತಿಯನ್ನು ನಾವು ಕಲೆ ಹಾಕೊಂಡ್ರೆ ಯೂಸ್ ಆಗುತ್ತೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಆಂಧ್ರ ಪ್ರದೇಶ ಮತ್ತು ಒರಿಸ್ಸಾ ರಾಜ್ಯಗಳ ಕರಾವಳಿಯನ್ನು ನಾಶ ಮಾಡಿದ ಚಂಡಮಾರುತ ಹುಡ್ವುಡ್ ಅಂತ ಇದೆ ಆಗಿನ ಸಮಯದಲ್ಲಿ ಈಗ ಚೌಕ್ತಿಯ ಚೌಕ್ತೆಯನ್ನು ಒಂದು ಮಾ ಚಂಡಮಾರುತ ಬಂದಿತ್ತು ರೀಸೆಂಟಾಗಿ ಅದ್ರ ಬಗ್ಗೆ ಏನಾದರೂ ಕೇಳ್ತಾರೆ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿಯನ್ನು ನೀವು ಕಲೆ ಹಾಕ್ಕೊಳ್ಳಿ ತಗೊತ್ತೆ ಈ ಹೆಸರನ್ನು ಯಾರು ಕೊಟ್ಟರು ಯಾವ ರಾಜ್ಯಗಳಿಗೆ ಅಪ್ಪಳಿಸಿದೆ ಯಾವ ದೇಶಗಳಿಗೆ ಯಾವ ದಿನದಿಂದ ಅಪ್ಪಳಿಸಿದೆ ಇದೆಲ್ಲ ಮಾಹಿತಿಯನ್ನು ನಮಗೆ ಬೇಕಾಗುತ್ತೆ ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಸ್ವಚ್ಛ ಭಾರತ ಅಭಿಯಾನವನ್ನು ಎಂದು ಪ್ರಾರಂಭಿಸಿದರು ಅಕ್ಟೋಬರ್ ಎರಡು ಎರಡು ಸಾವಿರದ ಹದಿನಾಲ್ಕು ಗಾಂಧಿ ಜಯಂತಿ ದಿನ ಈ ಒಂದು ಸ್ವಚ್ಛ ಭಾರತ ಅಭಿಯಾನವನ್ನು ಪ್ರಾರಂಭಿಸಲಾಯಿತು ಆಂಧ್ರ ಪ್ರದೇಶದಲ್ಲಿರುವ ನಾಗಾರ್ಜುನ ಸಾಗರ ಜಲಾಶಯವು ಯಾವ ನದಿಗೆ ಕಟ್ಟಲಾಗಿದೆ ಆಯ್ಕೆಗಳು ಸರಿಯಾದ ಉತ್ತರ ಕೃಷ್ಣಾ ನದಿಗೆ ಈ ಕೆಳಗಿನವುಗಳಲ್ಲಿ ಯಾವುದರಿಂದ ಗಾಳಿಯ ವೇಗವನ್ನು ಅಳೆಯುತ್ತಾರೆ ಅನಿಮೋಮೀಟರಿಂದ ಗಾಳಿಯ ವೇಗವನ್ನು ಅಳೆಯುತ್ತಾರೆ ಮುನ್ನೂರ ಮೂವತ್ತು ಸೆಂಟಿಮೀಟರ್ ಉದ್ದವಿರುವ ಹಗ್ಗದಿಂದ ಹದಿಮೂರು ಪಾಯಿಂಟ್ ಎರಡು ಸೆಂಟಿಮೀಟರ್ನ ಉದ್ದದ ಎಷ್ಟು ತುಂಡುಗಳನ್ನು ಕತ್ತರಿಸಬಹುದು ಇದು ನೀವು ವರ್ಕ್ ಮಾಡಬೇಕು ಇದಕ್ಕೆ ನಿಮ್ಗೆ ಯಾವುದೇ ರೀತಿ ಕ್ಯಾಲ್ಕುಲೇಟರ್ಸು ಮೊಬೈಲ್ಸನ್ನು ಅಲೋ ಮಾಡೋದಿಲ್ಲ ಪರೀಕ್ಷೆಯಲ್ಲಿ ಹಾಗಾಗಿ ನೀವು ಮುನ್ನೂರ ಮೂವತ್ತು ಡಿವೈಡೆಡ್ ಬೈ ಹದಿಮೂರು ಪಾಯಿಂಟ್ ಎರಡು ಈ ರೀತಿ ಮಾಡಿದರೆ ನಿಮಗೆ ಇಪ್ಪತ್ತೈದು ಬರುತ್ತಂತ ಹೇಳ್ತಾರೆ ಅದನ್ನು ನೀವು ವರ್ಕ್ ಮಾಡಬೇಕಾಗುತ್ತೆ ಮುಂದಿನ ಪ್ರಶ್ನೆ ಒಂದು ಬಸ್ಸಿಗೆ ಬಸ್ಸಿನ ವೇಗವು ಗಂಟೆಗೆ ಎಪ್ಪತ್ತೆರಡು ಕಿಲೋಮೀಟರ್ ಆದರೆ ಆ ಬಸ್ಸು ಐದು ಸೆಕೆಂಡ್ನಲ್ಲಿ ಎಷ್ಟು ದೂರ ಕ್ರಮಿಸುತ್ತದೆ ನೂರು ಮೀಟರ್ ಕ್ರಮಿಸುತ್ತದೆ ಅಂತ ಹೇಳ್ತಾರೆ ಇದು ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ರಿಲೇಟೆಡ್ ರಿಲೇಟೆಡ್ ಮೆಂಟಲಿಬಿಟಿ ಪ್ರಾಬ್ಲಮ್ಮು ಮಾನಸಿಕ ಸಾಮರ್ಥ್ಯ ಪ್ರಾಬ್ಲಮ್ ಇದನ್ನು ವರ್ಕ್ ಮಾಡಿ ನಾನು ನಿಮಗೆ ಸಾಲ್ವ್ ಮಾಡಿ ಕೊಡ್ತೀನಿ ಈ ಸಂಖ್ಯೆಗಳನ್ನು ಗಮನಿಸಿ ಏಳು ಹತ್ತು ಎಂಟು ಹನ್ನೊಂದು ಒಂಬತ್ತು ಹನ್ನೆರಡು ಹಾಗಾದರೆ ಇದರ ಮುಂದಿನ ಸಂಖ್ಯೆ ಯಾವುದು ಅಂತ ಹೇಳ್ತಾರೆ ಒಂದು ಮೂರು ಐದನೇ ನಂಬರ್ಗೆ ನಿಮಗೇನೋ ಒಂದು ಸಂಬಂಧ ಇದೆ ನೋಡಿ ಏಳು ಎಂಟು ಒಂಬತ್ತು ಅದೇ ರೀತಿ ನೆಕ್ಸ್ಟ್ ಹೋದರೆ ಹತ್ತು ಬರುತ್ತೆ ಸರಿಯಾದ ಉತ್ತರ ಹತ್ತು ಎರಡು ನಾಲ್ಕು ಆರನೇ ನಂಬರ್ ನೋಡಿ ಎಷ್ಟಿದೆ ಹತ್ತು ಹನ್ನೊಂದು ಹನ್ನೆರಡಿದೆ ಹತ್ತು ಹನ್ನೊಂದು ಹನ್ನೆರಡು ಹಾಗಾದರೆ ಅದು ಹತ್ತಾದಮೇಲೆ ನೆಕ್ಸ್ಟ್ ನೀನು ಮತ್ತೆ ಹದಿಮೂರು ಬರುತ್ತೆ ಈ ರೀತಿ ಅದು ಒಂದು ನಂಬರ್ ಸೀರೀಸು ಕೊಟ್ಟಿದ್ದಾನೆ ಈ ಶೃಂಕೆ ಶೃಂಖಲೆಯಲ್ಲಿ ಮುಂದಿನ ಸಂಖ್ಯೆ ಯಾವುದು ಎರಡು ಆರು ಎಂಟು ಹದಿನೆಂಟು ಐವತ್ನಾಲ್ಕು ಡ್ಯಾಶ್ ಅಂತ ಇದೆ ಮುಂದೆ ನಂಬರ್ ಯಾವ್ದು ಬರುತ್ತಾ ಡ್ಯಾಶಲ್ಲಿ ಅಂತ ಕೇಳ್ತಾ ಇದ್ದಾನೆ ಇಲ್ಲಿ ಪ್ರೀವಿಯಸ್ ಇರೋ ನಂಬರ್ಗಳಿಗೆ ಏನೋ ಒಂದು ಸಂಬಂಧ ಇರುತ್ತೆ ಆ ಸಂಬಂಧವನ್ನು ನಾವು ಐಡೆಂಟಿಫೈ ಮಾಡಬೇಕು ಐಡೆಂಟಿಫೈ ಮಾಡಿದರೆ ನಮಗೇನಾಗುತ್ತೆ ಇಲ್ಲಿ ಉತ್ತರ ಗೊತ್ತಾಗುತ್ತೆ ಹಾಗಾದರೆ ನಿಮಗೆ ಇಲ್ಲಿ ಎರಡು ಆರು ಹದಿನೆಂಟು ಐವತ್ನಾಲ್ಕು ಏನು ಸಂಬಂಧ ಇದೆ ಅಂದರೆ ಎರಡು ಮೂರಲೆ ಆರು ಆರು ಮೂರಲೆ ಹದಿನೆಂಟು ಹದಿನೆಂಟು ಮೂರಲೇ ಐವತ್ತು ಐವತ್ನಾಲ್ಕು ಐವತ್ತೆಂಟು ಮೂರಲೆ ಐವತ್ನಾಲ್ಕು ಮೂರಲೆ ಎಷ್ಟು ಬರುತ್ತೆ ನೋಡಬೇಕು ನೂರ ಅರವತ್ತೆರಡು ಬರುತ್ತೆ ಗೊತ್ತಾಗ್ತದೆ ನಾನು ಹೇಳ್ತಿರೋದು ಫಸ್ಟ್ ಮತ್ತು ಸೆಕೆಂಡ್ ನಂಬರ್ಗೆ ಏನು ರಿಲೇಷನ್ಶಿಪ್ ಅಂದರೆ ಟೂ ಇಂಟು ತ್ರೀ ಸಿಕ್ಸ್ ಸಿಕ್ಸ್ ಇಂಟು ತ್ರೀ ಏಯ್ಟೀನ್ ಏಯ್ಟೀನ್ ಇಂಟು ತ್ರೀ ಫಿಫ್ಟಿ ಫೋರ್ ಮಲ್ಟಿಪ್ಲಿಕೇಶನ್ ವಿತ್ ತ್ರೀ ಅನ್ನೋದು ಕಾಮನ್ ಆಗಿದೆ ಈ ಒಂದು ನಂಬರ್ ಸೀರೀಸಲ್ಲಿ ಹಾಗಾಗಿ ನೆಕ್ಸ್ಟ್ ಐವತ್ಮೂರು ಫಿಫ್ಟಿ ಫೋರ್ ಇಂಟು ತ್ರೀ ಮಾಡಿದರೆ ನೀವು ವಿಲ್ ಗೆಟ್ ಒನ್ ಸಿಕ್ಸ್ಟಿ ಟು ಸಿ ರೈಟ್ ಆನ್ಸರ್ ಈ ರೀತಿ ನೀವು ಅನಾಲಿಸಿಸ್ ಮಾಡಿದರೆ ಗೊತ್ತಾಗುತ್ತೆ ಈ ದಿನ ವರ್ಣನ ಹುಟ್ಟಿದ ಹಬ್ಬ ಇವತ್ತಿನಿಂದ ಒಂದು ವರ್ಷದ ನಂತರ ಈತನ ವಯಸ್ಸು ಹನ್ನೆರಡು ವರ್ಷದ ಹಿಂದೆ ಎಷ್ಟಿರುತ್ತೋ ಅದರ ಎರಡರಷ್ಟು ಆಗುತ್ತದೆ ಹಾಗಿದ್ದಲ್ಲಿ ಈ ದಿವಸ ವರ್ಣನ ವಯಸ್ಸು ಎಷ್ಟು ಅಂತಂದರೆ ಇಪ್ಪತ್ತೈದು ಈ ಕೆಳಗಿನ ಚಿತ್ರಗಳಲ್ಲಿ ಯಾವುದು ಟೆನ್ನಿಸ್ ಸಬ್ ಟೆನ್ನಿಸ್ ಅಭಿಮಾನಿಯ ಕ್ರಿಕೆಟ್ ಆಟಗಾರರ ಮತ್ತು ವಿದ್ಯಾರ್ಥಿಗಳ ಗುಂಪುಗಳ ಸಂಬಂಧವನ್ನು ಸೂಚಿಸುತ್ತದೆ ಇದಕ್ಕೆ ನೀವು ವೆನ್ ಡಯಾಗ್ರಮ್ ಇದು ರಿಲೇಟೆಡ್ ಪ್ರಾಬ್ಲಮ್ ಇದು ಅದಕ್ಕೆ ಸರಿಯಾದ ಉತ್ತರ ಮೂರನ್ನು ಸೂಚಿಸುವಂಥದ್ದು ಈ ಥರ ಒಂದು ಫಸ್ಟ್ ಚಿತ್ರ ಈ ಚಿತ್ರಗಳಲ್ಲಿ ಯಾವುದು ಕ್ಯಾರೆಟ್ ಆಹಾರ ತರಕಾರಿ ನಡುವಿನ ಸಂಬಂಧವನ್ನು ಸೂಚಿಸುತ್ತದೆ ಕ್ಯಾರೆಟ್ ಅನ್ನೋದು ಒಳಗಡೆ ಸಣ್ಣ ಸರ್ಕಲ್ ಆದರೆ ತರಕಾರಿಗಳು ಅದರೊಳಗಡೆ ಬರುತ್ತೆ ಎರಡನೇ ಸರ್ಕಲು ದೊಡ್ಡ ಸರ್ಕಲ್ ಏನಪ್ಪ ಅಂದರೆ ಆಹಾರ ಆಹಾರದಲ್ಲಿ ಎಲ್ಲ ಥರ ತರಕಾರಿ ಬರ್ಬೋದು ವೆಜ್ಜು ನಾನ್ ವೆಜ್ಜು ಬೇರೆ ಬೇರೆ ಎಲ್ಲ ಧಾನ್ಯಗಳು ಬರೂ ಕೂಡ ಅಲ್ಲಿ ಸೇರೋದ್ರಿಂದ ಈ ಒಂದು ಫಸ್ಟ್ ಚಿತ್ರ ಏನಾಗುತ್ತೆ ಸರಿಯಾಗಿರುತ್ತೆ ವೆನ್ ಡಯಾಗ್ರಾಮ್ ಎರಡು ಪ್ರಶ್ನೆ ಕೇಳಿದೆ ನೋಡಿ ಈ ಶೃಂಖಲೆಯಲ್ಲಿ ತಪ್ಪಾಗಿರುವ ಸಂಖ್ಯೆಯನ್ನು ತಿಳಿಯಿರಿ ಐದು ಸಾವಿರ ಸಂಖ್ಯೆ ಏನಾಗಿದೆ ತಪ್ಪಾಗಿದೆ ಅಂತ ಹೇಳ್ತಾ ಇದ್ದಾರೆ ಇದು ಯಾವ ರೀತಿ ಅನ್ನೋದು ನಾನು ನೀವು ಒಂದು ಸ್ಕ್ರೀನ್ಶಾಟ್ ತಗೊಂಡು ದಯ ದಯಮಾಡಿ ವರ್ಕ್ ಮಾಡಿ ಒಂದು ಚಿನ್ನದ ಬ್ರೇಸ್ಲೆಟ್ ಅನ್ನು ಹದಿನಾಲ್ಕು ಸಾವಿರದ ಐದುನೂರು ರೂಪಾಯಿಗಳಿಗೆ ಮಾರಿದಾಗ ಶೇಕಡ ಇಪ್ಪತ್ತು ನಷ್ಟ ಉಂಟಾಗುತ್ತದೆ ಹಾಗಿದ್ದಲ್ಲಿ ಬ್ರಾಸ್ಲೈಟ್ನ ಮೂಲ ಬೆಲೆ ಎಷ್ಟು ಅಂತಂದರೆ ಇದು ಎಂಬತ್ತು ಪರ್ಸೆಂಟ್ಗೆ ಈಕ್ವಲ್ ಆದರೆ ಹದಿನಾಲ್ಕು ಸಾವಿರದ ಐದುನೂರು ಇದನ್ನು ನೂರು ಪರ್ಸೆಂಟ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು ಬಟ್ ನಿಮ್ಗೆ ಯಾವುದೇ ರೀತಿ ಕ್ಯಾಲ್ಕುಲೇಟರ್ ಮೊಬೈಲ್ ಏನೂ ಇರಲ್ಲ ಯಾವ ರೀತಿ ಮಾಡ್ಬೋದು ಅಂತಂದರೆ ಹದಿನಾಲ್ಕು ಸಾವಿರದ ಐದುನೂರು ಡಿವೈಡೆಡ್ ಬೈ ಏಯ್ಟಿ ಇಂಟು ಹಂಡ್ರೆಡ್ ಮಾಡಿದರೆ ನಿಮಗೆ ಹದಿನೆಂಟು ಸಾವಿರದ ನೂರ ಇಪ್ಪತ್ತೈದು ಬರುತ್ತೆ ಅದು ಮುಖಬಲೆ ಬಟ್ ಅವ್ನು ನಷ್ಟ ಮಾಡ್ಕೊಂಡು ಕೊಡ್ತಾ ಇದ್ದಾನೆ ಯಾವುದೊಂದು ಬ್ರಾಸ್ಲೇಟ್ ಗೋಲ್ಡ್ ಬ್ರಾಸ್ಲೇಟನ್ನು ಸೈನಾ ನೆಹವಾಲ್ ರವರು ಯಾವ ಕ್ರೀಡೆಯಲ್ಲಿ ಪ್ರಸಿದ್ಧಿ ಹೊಂದಿದ್ದಾರೆ ಬ್ಯಾಡ್ಮಿಂಟನ್ ಲೀಥೋಸ್ಪಿಯರ್ ಎಂದರೆ ಭೂಮಿಯ ವರಪದರ ರಿಕ್ಟರ್ ಮಾಪನವನ್ನು ಈ ಕೆಳಗಿನ ಯಾವುದನ್ನು ಅಳೆಯಲು ಬಳಸುತ್ತಾರೆ ಅಥವಾ ಉಪಯೋಗಿಸುತ್ತಾರೆ ಅಂದರೆ ಭೂಕಂಪನವನ್ನು ಅಳೆಯಲು ರಿಕ್ಟರ್ ಮಾಪನವನ್ನು ಬಳಸುತ್ತಾರೆ ಸಮುದ್ರದಲ್ಲಿ ಭಾರತದ ಸೌರ್ ಸಾರ್ವಭೌಮತೆಯು ಎಷ್ಟು ದೂರದವರೆಗೆ ಇರುತ್ತದೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಹನ್ನೆರಡು ನಾಟಿಕಲ್ ಮೈಲಿಗಳಷ್ಟು ಇದರ ಒಂದು ಸಾರ್ವಭೌಮತೆಯು ಇರುತ್ತದೆ ಈ ಕೆಳಗಿನವುಗಳಲ್ಲಿ ಯಾವ ಬೆಳೆಯು ನೀರಿನ ನಿಲ್ಲುವಿಕೆಯನ್ನು ಅಪೇಕ್ಷಿಸುತ್ತದೆ ಭತ್ತ ನೀರು ಅದಕ್ಕೆ ಕಟ್ಟಬೇಕು ಅಂತ ಹೇಳ್ತಾರೆ ಈ ಕೆಳಗಿನವುಗಳಲ್ಲಿ ಯಾವ ಗ್ರಹವು ಸೂರ್ಯನಿಗಿನ್ ಸೂರ್ಯನಿಗೆ ಸಮೀಪವಾಗಿದೆ ಸೂರ್ಯನಿಗೆ ಸಮೀಪವಾಗಿರುವಂತಹ ಒಂದು ಗ್ರಹ ಬುಧ ಗ್ರಹ ಪೆಟ್ರೋಲಿಯಂ ಎಂಬ ಪದವು ಪೆಟ್ರಾ ಮತ್ತು ಓಲಿಯಂ ಎಂಬ ಎರಡು ಪದಗಳ ಪದಗಳಿಂದ ಆಗಿರುವಂಥದ್ದು ಈ ಪದಗಳು ಲ್ಯಾಟಿನ್ ಪದಗಳು ಪೆಟ್ರಾ ಮತ್ತು ಓಲಿಯಂ ಎರಡು ಸೇರಿದರೆ ಪೆಟ್ರೋಲಿಯಂ ಈ ಪದವನ್ನು ಬ ತಂದಿರುವಂಥದ್ದು ಲ್ಯಾಟಿನ್ ಪದಗಳಿಂದ ಈ ಒಂದು ಕೃಷಿ ಪ್ರದೇಶದಲ್ಲಿ ಒಂದೇ ಸಮಯದಲ್ಲಿ ಎರಡು ಮೂರು ಬೆಳೆಗಳನ್ನು ಬೆಳೆಯುವುದನ್ನು ಏನೆಂದು ಕರೆಯುತ್ತಾರೆ ಪರಿಶ್ರಮ ಪೂರ್ಣ ಬೆಳೆಗಾರಿಕೆ ಅಂತೇಳಿ ಕರೀತಾರೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಎರಡು ಭಾರತದ ಜನಸಂಖ್ಯೆಯು ಸರಿಸುಮಾರು ಆ್ಯಸ್ ಪರ್ ಎರಡು ಸಾವಿರದ ಹನ್ನೊಂದರ ಒಂದು ಜನಸಂಖ್ಯೆಯ ಒಂದು ಸರ್ವೆ ಪ್ರಕಾರ ಭಾರತದ ಜನಸಂಖ್ಯೆ ಎಷ್ಟಿತ್ತು ಅಂದರೆ ನೂರ ಇಪ್ಪತ್ತೊಂದು ಕೋಟಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ವಾಣಿಜ್ಯ ಬೆಳೆ ಎಂದು ಕರೆಯುತ್ತಾರೆ ಗೋಧಿ ರಾಗಿ ಜೋಳ ಕಬ್ಬು ಈ ನಾಲ್ಕರಲ್ಲಿ ಕಬ್ಬನ್ನು ನಾವು ವಾಣಿಜ್ಯ ಬೆಳೆ ಕಮರ್ಷಿಯಲ್ ಕ್ರಾಪ್ ಅಂತೇಳಿ ಕರಿತೀವಿ ವಾತಾವರಣದಲ್ಲಿ ಓಜನ್ನ ಮಹತ್ವವೇನು ಅಲ್ಟ್ರಾವೈಲೆಟ್ ಕಿರಣಗಳಿಂದ ಅದು ರಕ್ಷಣೆ ನೀಡುತ್ತದೆ ಮನುಷ್ಯನಿಗೆ ನೀಡುತ್ತದೆ ರೋಗಗ್ರಸ್ತ ಪ್ರಾಣಿಯು ಮನುಷ್ಯನ ಮನುಷ್ಯವನ್ನು ಮನುಷ್ಯನನ್ನು ಕಚ್ಚುವುದರಿಂದ ಮನುಷ್ಯನಿಗೆ ಬರುವ ರೋಗವನ್ನು ಏನೆಂದು ಕರೆಯುತ್ತಾರೆ ರೋಗಗ್ರಸ್ತ ಪ್ರಾಣಿಯು ಮನುಷ್ಯನನ್ನು ಕಚ್ಚುವುದರಿಂದ ಮನುಷ್ಯನಿಗೆ ಬರುವ ರೋಗವನ್ನು ಏನೆಂದು ಕರೆಯುತ್ತಾರೆ ಅಂದರೆ ರೈಬಿಸ್ ಜೀವಕೋಶದಲ್ಲಿ ಪ್ರೋಟೀನ್ ಸಂಯೋಜನೆ ನಡೆಯುವುದು ರೈಬೋಸೋಮ್ಗಳಿಂದ ಮಸಿ ಹೀರುವ ಕಾಗದದಲ್ಲಿ ಮಸಿಯನ್ನು ಹೀರುವ ಕ್ರಿಯೆಯು ಲೋಮನಾಳದ ಕ್ರಿಯೆಯನ್ನು ಒಳಗೊಂಡಿರುತ್ತದೆ ಕಾಮನ ಬಿಲ್ಲು ಉಂಟಾಗಲು ಕಾರಣ ಮೇಲಿನ ಎಲ್ಲದರಿಂದ ಅಂತ ಹೇಳ್ತಿದ್ರೆ ಪ್ರತಿಬಿಂಬದಿಂದ ಇರ್ಬೋದು ವಕ್ರೀಭವನದಿಂದ ಹರಡುವಿಕೆಯಿಂದ ಈ ಒಂದು ಕಾಮನ ಬಿಲ್ಲು ಉಂಟಾಗುತ್ತದೆ ಸೂರ್ಯನ ಕಿರಣಗಳು ಸೂರ್ಯನಿಂದ ಭೂಮಿಯನ್ನು ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಸೂರ್ಯನ ಕಿರಣಗಳು ಸೂರ್ಯನಿಂದ ಭೂಮಿಗೆ ತಲುಪೋದಕ್ಕೆ ಎಂಟು ನಿಮಿಷಗಳು ಸಮಯವನ್ನು ತೆಗೆದುಕೊಳ್ಳುತ್ತದೆ ರಾಜ್ಯಪಾಲರು ಹುದ್ದೆಯಲ್ಲಿದ್ದಾಗಲೇ ಮರಣ ಹೊಂದಿದರೆ ಅವರ ಸ್ಥಾನವನ್ನು ತಕ್ಷಣವೇ ಯಾರು ನಿರ್ವಹಿಸುತ್ತಾರೆ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ನ್ಯಾಯಮೂರ್ತಿಗಳು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಈ ಒಂದು ಸ್ಥಾನವನ್ನು ಅಲಂಕರಿಸುತ್ತಾರೆ ಲೋಕಸಭೆಯ ವಿಸರ್ಜನೆಗೊಂಡಾಗ ಯಾವ ವ್ಯಕ್ತಿಯು ಮುಂದಿನ ಲೋಕಸಭೆಯ ಪ್ರಥಮ ಸಭೆಗಿಂತ ಮೊದಲು ತನ್ನ ಸ್ಥಾನವನ್ನು ತ್ಯಜಿಸುವುದಿಲ್ಲ ಲೋಕಸಭೆಯ ಅಧ್ಯಕ್ಷ ಭಾರತದ ಸಂವಿಧಾನದಲ್ಲಿ ಉಪ ಪ್ರಧಾನಮಂತ್ರಿ ಹುದ್ದೆಗೆ ಅವಕಾಶ ಇದೆಯೇ ಖಂಡಿತವಾಗಲೂ ಇಲ್ಲ ರಾಷ್ಟ್ರೀಯ ಸಮಗ್ರತಾ ಮಂಡಳಿಯ ಅಧ್ಯಕ್ಷರು ಯಾರಿರ್ತಾರೆ ಅಂತಂದರೆ ಭಾರತದ ಪ್ರಧಾನಿ ಮಂತ್ರಿಗಳೇ ಇರುತ್ತಾರೆ ಉಚ್ಚ ನ್ಯಾಯಾಲಯದ ಹೆಚ್ಚುವರಿ ನ್ಯಾಯಮೂರ್ತಿಗಳು ಎಷ್ಟು ವರ್ಷಗಳವರೆಗೆ ಅಧಿಕಾರಾವಧಿಯಲ್ಲಿ ಇರುತ್ತಾರೆ ಎರಡು ವರ್ಷಗಳು ಭಾರತದ ರಾಷ್ಟ್ರಪತಿಯವರಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸುವವರು ಯಾರು ಅಂತಂದರೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಭಾರತದ ರಾಷ್ಟ್ರಪತಿಗಳಿಗೆ ಭಾರತದ ರಾಷ್ಟ್ರಪತಿಗಳು ಯಾರನ್ನು ನೇಮಕ ಮಾಡ್ತಾರೆ ಅವರ ಒಂದು ಅಧಿಕಾರಾವಧಿ ಎಷ್ಟು ಇದೆಲ್ಲದನ್ನು ಕೂಡ ಮಾಹಿತಿಯನ್ನು ನಾವು ಇಂಪಾರ್ಟೆಂಟಾಗಿ ತಿಳ್ಕೊಳ್ಬೇಕು ರಾಷ್ಟ್ರಪತಿಯವರ ಕುರಿತು ಒಂದು ಅಥವಾ ಎರಡು ಪ್ರಶ್ನೆಗಳು ಇದ್ದೇ ಇರುತ್ತೆ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಚುನಾವಣಾ ಆಯೋಗದ ಕರ್ತವ್ಯ ಅಲ್ಲ ಅಭ್ಯರ್ಥಿಗಳಿಗೆ ಪ್ರಚಾರ ಮಾಡಲು ಹಣಕಾಸನ್ನು ನೀಡುವುದು ಇವರ ಒಂದು ಕರ್ತವ್ಯ ಅಲ್ಲ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡುವುದು ಹೌದು ಚುನಾವಣೆಗೆ ನಿಯಮಗಳು ಮತ್ತು ನಿರ್ದೇಶನಗಳನ್ನು ನೀಡುವುದು ಕರೆಕ್ಟು ಚುನಾವಣಾ ಕ್ಷೇತ್ರಗಳನ್ನು ನಿಗದಿಪಡಿಸುವುದು ಮತ್ತು ಮತದ ಮತದಾರರ ಪಟ್ಟಿ ಸಿದ್ಧಪಡಿಸುವುದು ಎಲ್ಲದೂ ಕೂಡ ಚುನಾವಣಾ ಆಯೋಗದ ಎಲೆಕ್ಷನ್ ಕಮಿಷನ್ನ ಕರ್ತವ್ಯ ಆದರೆ ಆ ಎರಡನೇ ಪಾಯಿಂಟ್ ಏನಿದೆ ಬಿ ಅಭ್ಯರ್ಥಿಗಳಿಗೆ ಪ್ರಚಾರ ಮಾಡಲು ಯಾವುದೇ ರೀತಿ ಹಣಕಾಸನ್ನು ಅವರು ನೀಡುವುದಿಲ್ಲ ಭಾರತದ ಉಪರಾಷ್ಟ್ರಪತಿಗಳು ಒಂದು ಬಾರಿ ಎಷ್ಟು ವರ್ಷದವರೆಗೆ ಅಧಿಕಾರ ಅಧಿಕಾರಾವಧಿಯಲ್ಲಿ ಇರುತ್ತಾರೆ ಉಪರಾಷ್ಟ್ರಪತಿಗಳು ಐದು ವರ್ಷ ಉಪರಾಷ್ಟ್ರಪತಿಗಳನ್ನು ಯಾರು ನೇಮಕ ಮಾತ್ ಮಾಡ್ತಾರೆ ಅಂದರೆ ಸಂಸತ್ತು ಅಥವಾ ಲೋಕಸಭೆಯ ಸದಸ್ಯರು ನೇಮಕ ಮಾಡುತ್ತಾರೆ ಸಂಸತ್ತಿನ ಸದಸ್ಯನಲ್ಲದ ವ್ಯಕ್ತಿಯು ಮಂತ್ರಿಯಾಗಿ ನೇಮಕವಾದಲ್ಲಿ ಎಷ್ಟು ಸಮಯದ ಒಳಗೆ ಸಂಸತ್ತಿನ ಯಾವುದಾದರೂ ಸಭೆಗೆ ಸದಸ್ಯನಾಗಿ ಆಯ್ಕೆಯಾಗಬೇಕು ವಿತಿನ್ ಸಿಕ್ಸ್ ಮಂತ್ ಆರು ತಿಂಗಳ ಒಳಗಡೆಗಾಗಿ ಭಾರತದ ಯಾವ ಪ್ರಧಾನಮಂತ್ರಿಯೂ ಸಂಸತ್ತನ್ನು ಎದುರಿಸಿಲ್ಲ ಚರಣ್ ಸಿಂಗ್ ಚೌಧರಿ ಇರಬೇಕು ಚರಣ್ ಸಿಂಗ್ರವರು ಎರಡು ಸಾವಿರದ ಹದಿನಾಲ್ಕರ ಕಾಮನ್ವೆಲ್ತ್ ಗೇಮ್ಸ್ ನಡೆದ ಸ್ಥಳ ಯುನೈಟೆಡ್ ಕಿಂಗ್ ಕಿಂಗ್ಡಮ್ ಗ್ಲಾಸ್ಗೋ ಅಂತ ಕರೀತಾರೆ ಈಗ ರೀಸೆಂಟಾಗಿ ನೋಡ್ಕೊಳ್ಳಿ ಕಾಮನ್ವೆಲ್ತ್ಗೆ ಎರಡು ಸಾವಿರದ ಹದಿನೆಂಟು ಅಥವಾ ಇಪ್ಪತ್ತರಲ್ಲಿ ನಡೆದಿದ್ದರೆ ಎಲ್ಲಿ ನಡೆದಿದೆ ಹಾಗಾಗಿ ಅದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ಕೊಳ್ಬೇಕು ಕರ್ನಾಟಕದ ಹೆಸರಾಂತ ವ್ಯಕ್ತಿ ಗಿರೀಶ್ ಕಾರ್ನಾಡ್ರವರು ಈ ಕೆಳಗಿನ ಯಾವುದರಲ್ಲಿ ಪ್ರಸಿದ್ಧರು ರಂಗಭೂ ರಂಗಭೂಮಿ ಮತ್ತು ಸಾಹಿತ್ಯದಲ್ಲಿ ಅವರು ಪ್ರಸಿದ್ಧರು ಹೊಸದಾಗಿ ಜಾರಿಗೆ ಬಂದ ಬಂದಿರುವ ಪೋಕ್ಸೋ ಕಾಯಿದೆಯು ಯಾರ ಹಿತ ಕಾಯುತ್ತದೆ ಮಕ್ಕಳು ಎಸ್ಪೆಷಲಿ ಹೆಣ್ಣು ಮಕ್ಕಳ ಒಂದು ಹಿತವನ್ನು ಕಾಯುದಕ್ಕೆ ಬಂದಿರುವಂತಹ ಒಂದು ಕಾಯಿದೆ ಪೋಕ್ಸೋ ಕಾಯಿದೆ ಜಾಗತಿಕ ಮಾನವ ಹಕ್ಕುಗಳ ದಿನವನ್ನು ಎಂದು ಆಚರಿಸಲಾಗುತ್ತದೆ ಡಿಸೆಂಬರ್ ಹತ್ತರಂದು ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಕರ್ನಾಟಕಕ್ಕೆ ಇರುವ ಸ್ಥಾನಗಳು ಎಷ್ಟು ಅಂತ ಕೇಳ್ತದರೆ ಇಪ್ಪತ್ತೆಂಟು ಲೋಕಸಭೆಗೆ ರಾಜ್ಯಸಭೆಗೆ ಹನ್ನೆರಡು ನೋಡಿದ್ರಲ್ವ ಸ್ನೇಹಿತರೆ ತುಂಬ ಈಸಿ ಇದೆ ಪೇಪರು ಎರಡು ಸಾವಿರದ ಹದಿನೈದರಲ್ಲಿ ನಡೆದಂತಹ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಲ್ ಅಂತೇಳಿ ಸೆಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್